ಎಂಪಿಯ ಮೇಯರ್ ನೋಡಲೇಬೇಕಾದಂತ ಸ್ಟೋರಿ ಇದು. ಈ ಸ್ಟೋರಿ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಬೆಂಗಳೂರಿನ ಹೆಸರಾಂತ ಸ್ಥಳದಲ್ಲಿ ಏನಾಗ್ತಿದೆ ಗೊತ್ತ? ಇದು ಬೆಂಗಳೂರು ಬಿಬಿಎಂಪಿಯ ಮೇಯರ್ ನೋಡಲೇಬೇಕಾದಂತ ಸ್ಟೋರಿ. ಆ ಸ್ಟೋರಿನ ಕೇಳಿದ್ರೆ ಅಥವಾ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಜೊತೆಗೆ ಮೇಯರ್ ಅವರ ರಿಯಾಕ್ಷನ್ ಹೇಗಿರುತ್ತೋ ನನಗಂತೂ ಗೊತ್ತಿಲ್ಲ. ಆದ್ರೆ ಅವ್ರ ಈ ಸ್ಟೋರಿಯನ್ನ ನೋಡಲೇಬೇಕು. ಬೆಂಗಳೂರಿನ ಹೆಸರಾಂತ ಸ್ಥಳದಲ್ಲಿ ಏನಾಗ್ತಾ ಇದೆ, ಅಲ್ಲಿ ನಿಜಕ್ಕೂ ಅಲ್ಲಿರುವಂತ ಜನ ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ ಅನ್ನೋದು. ಇದು ನ್ಯೂಸ್ 18 ನಿಮ್ಮ ಮುಂದೆ ಇವತ್ತಿನ ಬೆಳಗ್ಗೆ ಕೊಡ್ತಿರುವಂತ ಬಿಗ್ ಬ್ರೇಕಿಂಗ್. ಜೊತೆಗೆ ಮೇಯರ್ ಗಳಿಗೂ ಕೂಡ ಇದು ಫೇವರೇಟ್ ಆದಂತ ಸ್ಥಳ. ಯಾರೇ ಮೇಯರ್ ಆಗ್ಲಿ ಮೊದಲು ಅವರು ಇದೇ ಜಾಗಕ್ಕೆ ವಿಸಿಟ್ ಮಾಡ್ತಾರೆ. ಆದ್ರೂ ಯಾರಿಂದಲೂ ಕೂಡ ಅಲ್ಲಿನ ಅವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದೆ ಇದು. ಎಲ್ಲಾ ಮೇಯರ್ ಗಳಿಗೂ ಕೂಡ ಫೇವರೇಟ್ ಆದಂತಹ ಸ್ಥಳ. ಅಧಿಕಾರ ಏರಿದ ಕೂಡಲೇ ಅಲ್ಲಿಗೆ ವಿಸಿಟ್ ಕೊಡ್ತಾರೆ. ಆದ್ರೆ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಇದೇ ರಾಜಧಾನಿಯ ಪ್ರತಿಷ್ಠಿತ ಕೆಆರ್ ಮಾರ್ಕೆಟ್, ಬೆಂಗಳೂರಿನ ಅತ್ಯಂತ ಪ್ರಮುಖ ಮಾರುಕಟ್ಟೆ. ಇಲ್ಲಿ ದಿನವೇ ವಹಿವಾಟು ಸುಮಾರು ಕೋಟಿ ಕೋಟಿ ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ದಂಧೆ ಕೂಡ ಅಷ್ಟೇ ಮೊತ್ತದಲ್ಲಾಗುತ್ತೆ. ಇದೇ ರಾಜಧಾನಿಯಲ್ಲಿ ಪ್ರತಿಷ್ಠಿತ ಕೆಆರ್ ಮಾರ್ಕೆಟ್ ನ ಪ್ಲೇಸ್ ನಲ್ಲಿ ನಾವು ಅಲ್ಲೇನಾಗ್ತಿದೆ ಅಂತ ನ್ಯೂಸ್ 18 ನಿಮ್ಗೆ ಅಲ್ಲಿನ ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ತೀವಿ. ಇಲ್ಲಿ ಕೋಟಿ ಕೋಟಿ ವ್ಯವಹಾರ ದಿನಕ್ಕೆ ಆಗುತ್ತೆ. ಆದ್ರೆ ಅದೇ ವ್ಯವಹಾರ ಆಗುವಂತ ಜಾಗದಲ್ಲಿ ಮತ್ತೊಂದು ವ್ಯವಹಾರ ಆಗುತ್ತೆ. ಅದು ಅಲ್ಲಿ ನಡೀತಿರುವಂತಹ ದಂಧೆ ವಿಚಾರ ನ್ಯೂಸ್ 18 ಕನ್ನಡ. ಆ ವಸ್ತುಲಿ ದಂಧೆಯ ಬಗ್ಗೆ ನಿಮಗೆ ಈಗ ಬೆಳಕನ್ನ ಚೆಲ್ಲುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಅಂತ. ಆದಷ್ಟು ಮಾಫಿಯಾಗಳು ಇಲ್ಲಿ ಆಕ್ಟಿವೇಟ್ ಆಗಿದಾವೆ ಅಂತ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿನ ಮಾಹಿತಿಯನ್ನು ಕೊಡ್ತೀವಿ. ಯಾವ ಯಾವ ಮಾಫಿಯಾಗಳು ಯಾವ ಯಾವ ಹಫ್ತಗಳಾಗುತ್ತೆ, ರೌಡಿಗಳಿಗೆ ವ್ಯಾಪಾರಿಗಳು ಹಫ್ತವನ್ನ ಕೊಡಲೇಬೇಕು. ಆ ರೀತಿಯಾಗಿ ಕೇವಲ ರೌಡಿಗಳು ಮಾತ್ರ ಅಲ್ಲ, ಪೊಲೀಸರಿಗೂ ಕೂಡ ಮಾಮೂಲು ಕೊಟ್ರೆ ಮಾತ್ರ ಅವ್ರ ಅಂಗಡಿ ಇರುತ್ತೆ, ಇಲ್ಲ ಅಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತಾರೆ. ನಿರಾಕರಿಸಿದ್ರೆ ವ್ಯಾಪಾರಸ್ಥರ ಗ್ರಾಚಾರ ಅಷ್ಟೇ. ಒಂದು ವೇಳೆ ಕೊಡಲ್ಲ ಆಗೋದಿಲ್ಲ ಅಂತಂದ್ರೆ ಅಲ್ಲಿ ನಾಳೆಯಿಂದ ಅವರು ವ್ಯಾಪಾರ ಮಾಡೋಕೆ ಆಗೋದಿಲ್ಲ. ಕೇವಲ ರೌಡಿಗಳಷ್ಟೇ ಅಲ್ಲ, ಬಿಬಿಎಂಪಿಯ ಸಿಬ್ಬಂದಿ ಕೂಡ ಇದ್ದಾರೆ. ಬೆಳಗ್ಗೆ ಸಂಜೆ ಪಾಳಿಗಳಲ್ಲಿ ಬಂದು ಸಿಬ್ಬಂದಿಯಿಂದ ವಸೂಲಿ ಆಗುತ್ತೆ. ನಾಚಿಕೆ ಬಿಟ್ಟು 10, 20, 30 ಎಷ್ಟು ಕೊಟ್ಟರು ಓಕೆ, ಬಂದಿದ್ದಕ್ಕೆ ಅವ್ರ ಕೈಯಲ್ಲಿ ಒಂದು ಗಾಂಧಿ ನೋಟನ್ನ ಇಡಲೇಬೇಕು. ಆ ರೀತಿಯಾದಂತ ಪರಿಸ್ಥಿತಿ ಇದೆ. ಅಕ್ರಮ ತಡಿಬೇಕಾದಂತ ಸೀಸಿಂಗ್ ಸಿಬ್ಬಂದಿ ಅವರು, ಅದಕ್ಕೋಸ್ಕರ ಅಂತಿರೋದು ಸೀಸಿಂಗ್ ಸಿಬ್ಬಂದಿ, ಅವರೇ ವಸೂಲಿ ಮಾಡ್ತಿದ್ದಾರೆ. ಅನಧಿಕೃತ ವ್ಯಾಪಾರಸ್ಥರನ್ನ ಮಟ್ಟ ಹಾಕಬೇಕಾದಂತ ಸಿಬ್ಬಂದಿ ಅವರು, 50ಕ್ಕೂ ಹೆಚ್ಚು ಸಿಬ್ಬಂದಿ ಎಲ್ಲಿದ್ದಾರೆ, ಯಾರ್ಯಾರು ಈ ರೀತಿಯಾಗಿ ವಸೂಲಿ ಮಾಡ್ತಾರೆ ಅವರನ್ನ ನೀವು ನಿಗಾ ಇಡಿ ಅಂತ. ಗ್ರಾಚಾರ ಅಂತಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ವ್ಯವಸ್ಥೆ. ಅವರೇ ಈಗ ವಸೂಲಿಗೆ ಇಳಿದಿದ್ದಾರೆ, ಮಾರ್ಕೆಟ್ ನಲ್ಲಿದ್ದಾರೆ. 50ಕ್ಕೂ ಹೆಚ್ಚು ಮಂದಿ ಯಾರೆಲ್ಲ ಇಲ್ಲಿಗಲ್ ಆಗಿ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಅವ್ರನ್ನ ಚೆಕ್ ಮಾಡೋದಕ್ಕೆ 15 ವರ್ಷಗಳಾದ್ರೂ ಕೂಡ ಚೇಂಜ್ ಆಗಿಲ್ಲ. ದಶಕದಿಂದಲೂ ಕೂಡ ಮಾರ್ಕೆಟ್ ನಲ್ಲಿ ವಸೂಲಿ ನಡೀತಾನೆ ಇದೆ. ಆದ್ರೆ ಯಾವುದೇ ಮೇಯರ್ ಬಂದರೂ ಕೂಡ ಮೊದಲು ವಿಸಿಟ್ ಒಂದು ಮಾಡ್ತಾರೆ, ಬಿಟ್ರೆ ಬೇರೆ ಏನು ಬದಲಾವಣೆ ಆಗಿಲ್ಲ. ಟ್ರಾನ್ಸ್ಫರ್ ಆದ್ರೂ ಕೂಡ ಮಾರನೇ ದಿನವೇ ಇವರು ರೀಪೋಸ್ಟಿಂಗ್ ಅನ್ನ ಹಾಕೊಳ್ತಾರೆ, ಆಮೇಲೆ ಮಾಮೂಲಿ ತಮ್ಮ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ರಾಜಕಾರಣಿಗಳೇ ಇವರಿಗೆ ಗಾಡ್ ಫಾದರ್ಸ್ ಅನ್ನೋದು ಅದಕ್ಕಿಂತ ದೊಡ್ಡ ದುರಂತ. ಎಸ್ಎನ್ ಪಾಷಾ ಅನ್ನುವ ವ್ಯಕ್ತಿ ಏನಿದ್ದಾರೆ, ಅವರು ಈಗ ಈ ಒಂದು ದಂಧೆಗೆ ಅವರು ಸಿಬ್ಬಂದಿಯಾಗಿ ನಾನು ಸಾಥ್ ಕೊಡಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವರ ಮೇಲೆ ಹಲ್ಲೆ ಆಗುತ್ತೆ, ಸಾಥ್ ಕೊಡಲ್ಲ ಅಂತ ಹೇಳಿದ ಪಾಷಾ ಎನ್ನುವರ ಮೇಲೆ ದೌರ್ಜನ್ಯ ಆಗುತ್ತೆ. ಇದು ಸರಿಯಲ್ಲ, ನಾವು ಮಾಡ್ತಾ ಇರೋದು ನಮ್ಮ ಕೆಲಸ ಇದಲ್ಲ ಅಂತ. ಆದ್ರೆ ಪಾಷಾ ಅವರಿಗೆ ಹಲ್ಲು ಮುರಿಯುವಂತೆ ತಳಿಸಿದ್ದಾರೆ ದಂಧೆಕೋರರು. ನೀನು ನಮ್ ಜೊತೆ ಸಾಥ್ ಕೊಡಬೇಕು, ಇಲ್ಲದೆ ಇದ್ರೆ ನಿನ್ನ ಪರಿಸ್ಥಿತಿ ಈ ರೀತಿಯಾಗಿರುತ್ತೆ ಅಂತ ಪಾಷಾ ಎನ್ನುವರಿಂದ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನ ಸಹೋದ್ಯೋಗಿಗಳೇ ಮಾಡಿದ್ದಾರೆ. ಆ ಮೂಲಕ ಯಾರು ಅವರಿಗೆ ಸಾಥ್ ಕೊಡೋದಿಲ್ಲ, ಅವರ ಮೇಲೆ ಹಲ್ಲೆ ಆಗುತ್ತೆ. ಮೇಯರ್ ಮತ್ತು ಕಮಿಷನರ್ ಅವರೇ, ಇದ್ರ ಬಗ್ಗೆ ಏನ್ ಹೇಳ್ತೀರಿ, ನಿಮ್ಮ ಒಪಿನಿಯನ್ ಏನು, ನಿಮ್ಗೆ ಗೊತ್ತಿದ್ಯಾ ಅಥವಾ ಗೊತ್ತಿದ್ದು ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ದೀರಾ? ಇದು ನ್ಯೂಸ್ 18 ನ ಪ್ರಶ್ನೆ.